ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗೋಮಾತೆ ಗೋವಿನ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಗೋವಿನ ಬಗ್ಗೆ ಯಾರಿಗೆ ನಿಮಗೆಲ್ಲ ಎಷ್ಟು ಗೊತ್ತಿದೆ, ನನಗೆ ಎಷ್ಟು ಗೊತ್ತಿದೆ ಅಂತ ನಾನು ಹೇಳ್ತೀನಿ. ಗೋವಿನ ಪೂಜೆ ಮಾಡಿದ್ರೆ ನಾವು ಜನ್ಮ ಜನ್ಮದಿಂದ ಬಂದಂಥ ಒಂದು ಕರ್ಮ ಏನಿರುತ್ತೆ ಅದು ಹೋಗುತ್ತೆ ಅಂತ ನಾನು ಕೆಲವೊಂದು ಗುರುಜಿ ಪ್ರೋಗ್ರಾಮ್ಸ್ ಎಲ್ಲ ನೋಡಿ ನಾನು ಅದನ್ನೂ ಕೂಡ ಅದು ಸ್ವಲ್ಪ ತುಂಬ ಸರಿ ಅನ್ನಿಸ್ತು. ನಾನು ಸ್ವಲ್ಪ ಮಾಡ್ಕೊತ ಬಂದೆ, ಪರವಾಗಿಲ್ಲ ಅಂತ ನನಗೆ ಇವಾಗ ಅನಿಸುತ್ತೆ. ಇಲ್ಲಿ ಸಿಟಿಗಳಲ್ಲಿ ನಾವಿದ್ದರೆ ಅಷ್ಟು ಹಸುಗಳಾಗಲಿ ಪೂಜೆ ಮಾಡೋಕ್ಕಾಗಲಿ ಸಿಗೋದಿಲ್ಲ. ಹಳ್ಳಿ ಕಡೆ ಅಂತೂ ಅವರು ಪುಣ್ಯ ಮಾಡಿದ್ರು, ಅವ್ರಿಗೆ ಸಿಗುತ್ತೆ, ಎದ್ದು ಬಿದ್ದು ನೋಡ್ತಿರ್ತಾರೆ, ಅದರ ಸೇವೆ ಮಾಡ್ತಿರ್ತಾರೆ, ಹಾಗಾಗಿ ಅವ್ರಿಗೆ ತುಂಬ ಈಸಿ. ಹಸು ಕರುಗಳನ್ನು ನೋಡಿದ್ರೆ ನನಗಂತೂ ಭಾಳ ಖುಷಿ, ತುಂಬಾ ಇಷ್ಟ. ಅದರಲ್ಲಿ ಈಗ ನಾಟಿ ಹಿಂದಿನ ಕಾಲದಲ್ಲೆಲ್ಲ ನಾಟಿ ಹಸುಗಳು ಬರ್ತಾ ಇತ್ತು, ಅದು ಇವಾಗ ಬರ್ತಾ ಇಲ್ಲ. ಇವಾಗ ಏನಿದ್ರು ನೀವೇನೇನು ನೋಡ್ತೀರಾ ಅದನ್ನೇ ನಾನು ನೋಡ್ಕೊತಾ ಬಂದಿದ್ದೀನಿ. ಆದರೂ ಹಸುವಿನ ಬಗ್ಗೆ ಅದಕ್ಕೆ ಆದಂಥ ಅದ್ರ ಬೆಲೆ ಇದ್ದೇ ಇರುತ್ತೆ. ಈಗೇನು ಮಾಡ್ತಾರೆ ಅಂದರೆ ಈ ಸಿಟಿಗಳಲ್ಲೆಲ್ಲ ಸಾಕ್ತಾರೆ, ಅರ್ಧಂಬರ್ಧ ಬಿಡ್ತಾರೆ. ಅವು ನಾನು ಈಗ ಸ್ಕೂಲ್ಗೆಲ್ಲ ಮಕ್ಳು ಕರ್ಕೊಬರಕ್ಕೆ ಹೋದಾಗ ಕರೆಕ್ಟಾಗಿ ರೋಡ್ ಸೆಂಟ್ರಲ್ಲೇ ಬಂದು ಮಲಗಿಬಿಟ್ಟಿರ್ತವೆ. ಪಾಪ ಅವು ಹಿಂಗೆ ನಮಗೆ ಭಯ ಆಗ್ತಿರುತ್ತೆ, ಅಷ್ಟು ಧೈರ್ಯವಾಗಿ ರೋಡ್ ಸೆಂಟ್ರಲ್ ಪಾಪ ಮಲಗಿರುತ್ತೆ. ಅದನ್ನು ಇಬ್ಬರು ಓಡ್ಸೋಕೆ ಇಬ್ಬರು ಕೂಡ ಓಡ್ಸೋಕೆ ಹೋದರೂ ಕೂಡ ಅದು ಹೋಗಲ್ಲ ಪಾಪ. ಅವಾಗೆಲ್ಲ ಒಂಥರ ಸಖತ್ತಿದ್ರೆ ಭಯ ಗಾಬರಿಯೆಲ್ಲ ಆಗ್ತಿರುತ್ತೆ ನಮಗೆ. ಆಮೇಲೆ ನಾನು ಒಂದ್ಸಲ ನೋಡಿದಾಗ ಪಾಪ ಯಾರೋ ಒಂದು ಅಪ್ಪ ಕಾರ್ ನಿಲ್ಲಿಸಿ ಇಳಿದ್ಬಿಟ್ಟು ಅದನ್ನು ಓಡಿಸ್ತಾ ಇದ್ರು ಪಾಪ. ಅವು ಆರಾಮ್ಸೆ ಎಷ್ಟು ಚೆನ್ನಾಗಿ ಮಲಗಿತ್ತು ಅಂದರೆ, ನನಗೆ ಫೋನ್ ಇರಲಿಲ್ಲ, ಅದನ್ನು ಫೋಟೋ ಹೊಡ್ಕೊಳೋಕ್ಕಾಗಲಿಲ್ಲ. ಅಷ್ಟು ಕ್ಯೂಟಾಗಿ ಎರಡು ಒಂದ್ರ ಪಕ್ಕ ಒಂದು ಕೂತ್ಕೊಂಡು ಅದು ರೋಡ್ ಮಧ್ಯೆ ಕೂತ್ಕೊಂಡ್ಬಿಟ್ಟಿದ್ದಾವೆ. ಅಯ್ಯಪ್ಪ ಅದು ಪಾಪ ಯಾರೋ ಒಂದು ಅಪ್ಪ ಬಂದ್ಬಿಟ್ಟು ಓಡಿಸ್ದ ಪಾಪ. ಹಾಗೆ ಪಾಪ ಇಲ್ಲಿ ಸಿಟಿಗಳಲ್ಲಿ ನೋಡಿ ಹೀಗೆ ಮಾಡ್ತಾರೆ. ಹಳ್ಳಿ ಕಡೆ ಅವರು ಹಳ್ಳಿ ಕಡೆ ಅವ್ರಿಗೊಂದು ಫುಡ್ಡಾಗಲಿ ಒಂದು ಮೇವಾಗಲಿ ಅದಕ್ಕೆ ಅಲ್ಲಿ ಆರೈಕೆ ಮಾಡೋ ಥರ ಸಿಟಿಗಳಲ್ಲಿ ಮಾಡಲ್ಲ. ಇಲ್ಲೇನೋ ಒಂದು ಇದಕ್ಕೆ ಕಟ್ಟಾಚಾರಕ್ಕೆ ಸಾಕ್ತಾರೆ, ಎಲ್ಲಿ ಬೇಕಲ್ಲಿ ಹೊಡಿತಾರೆ, ಓಡಿಸ್ತಾರೆ, ಆ ರೀತಿ ಎಲ್ಲ ಮಾಡ್ತಾರೆ. ಒಂದು ಪೂಜ್ಯ ಮನೋಭಾವನೆಯಿಂದ ಇಲ್ಲಿ ಸಿಟಿಗಳ ಕಡೆ ನೋಡೋದು ಸ್ವಲ್ಪ ಕಷ್ಟ. ಈಗ ಇನ್ನೂ ಗೊತ್ತಿರೋರು ಕೆಲವರು ಗೊತ್ತಿರೋರೆಲ್ಲ ಮಾಡ್ತಾರೆ ಆ ಥರ. ಹಳ್ಳಿ ಕಡೆಯಿಂದ ಹುಟ್ಟಿ ಬೆಳೆದಿಲ್ಲಿ ಯಾರು ಬಂದು ಸೇರ್ಕೊಂಡಿರ್ತಾರೆ ಅಂಥವರೆಲ್ಲ ಗೋವಿಗೆ ಅವ್ರಿಗೆ ಅದಕ್ಕೆ ಕೊಡಬೇಕಾದಂಥ ಒಂದು ಇದನ್ನು ಮಾಡ್ತಾರೆ. ಒಂದು ಪಾದಪೂಜೆ ಆಗಿರ್ಬೋದು, ಒಂದು ಪೂಜೆ ಆಗಿರ್ಬೋದು, ಈಗ ಮದುವೆ ಆಗಿರಲ್ಲ, ಮಕ್ಕಳಾಗಿರಲ್ಲ ಅಂಥವ್ರಿಗೆ ಹೇಳ್ತಾರೆ, ಹಸುಗಳು ನೀವು ಗೋಶಾಲೆಗೆ ಹೋಗಿ ಅಲ್ಲಿ ನೀವು ಹಸುವಿನ ಪೂಜೆ ಮಾಡಿ, ಪಾದ ಪೂಜೆ ಮಾಡಿ, ಅದರಿಂದ ಒಂದು ನಿಮ್ಮ ಏನಾಗುತ್ತೆ ಅದು ಇಂಪ್ರೂವ್ಮೆಂಟ್ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾರೆ. ಬಟ್ ನನಗೆ ಇಲ್ಲಿ ವಾರ ವಾರ ಒಂದೆರಡು ಹಸುಗಳು ಬರುತ್ತೆ, ನಾನು ಕರೆದು ನಾನು ಕೊಡೋದ್ರಿಂದ ಅವು ನೋಡ್ತಿರ್ತೀನಿ, ಈ ಕಡೆ ನೋಡ್ತಿರುತ್ತೆ ಪಾಪ ಅದು. ನಾನು ಸುಮಾರು ಸಲ ನಾನು ಆಚೆ ಇದ್ದಾಗ ಏನಾದರೂ ಬಂದಿದ್ದು ನೋಡಿದ್ರೆ ನಮ್ಮ ಡಾಗಿಗೆ ಗೊತ್ತಾಗುತ್ತೆ, ಅದು ಬೊಗಳ್ತಾ ಇದೆ ಅಂದರೆ ಗ್ಯಾರಂಟಿ ಹಸುಗಳು ಬಂದಿದೆ ಅಂತಲೇ ನನಗೆ ಗೊತ್ತಾಗ್ಬಿಡುತ್ತೆ. ನಾನು ಹೋಗಿ ನಮ್ಮನೇಲಿ ಏನಾದರೂ ಹಣ್ಣು ಬಾಳೆಹಣ್ಣಂತೂ ಅದು ಇದು ಹಣ್ಣುಗಳಂತೂ ಇದ್ದೇ ಇರುತ್ತೆ. ಮೇನು ಅಕ್ಕಿ ಬೆಲ್ಲ ಕೊಡಬೇಕಂತಾರೆ, ಏನಾದರೂ ದೋಷ ಪರಿಹಾರ ಆಗಬೇಕು ಅಂತ ಇದ್ದರೆ ಅಕ್ಕಿ ಬೆಲ್ಲ ಕೊಡೋದನ್ನು ಮಾಡಿ, ನಿಮಗೂ ಅದರ ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ. ನಾವೆಷ್ಟು ಗೋಸೇವೆನ ಮಾಡ್ತೀವಿ ಅಷ್ಟು ನಮ್ಮದು ಜನ್ಮ ಜನ್ಮಾಂತರದ ಒಂದು ಕರ್ಮ ಫಲ ಏನು ಮಾಡಿರ್ತೀವಿ ಅದು ಹೋಗ್ತಾ ಹೋಗುತ್ತೆ ಅಂತ ಒಂದು ನನ್ನ ಭಾವನೆ ಕೂಡ. ನಾನು ಸ್ವಲ್ಪ ಕೆಲವೊಂದು ಮಾಹಿತಿಗಳನ್ನ ಕೇಳ್ಕೊಂಡಿದ್ದೀನಿ, ಅದು ಮುಖಾಂತರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಅದೊಂದು ತುಂಬಾ ಪಾಸಿಟಿವ್ ಅಂತ ನನಗೆ ಅನ್ನಿಸ್ತು. ಈಗ ನಾವು ಹೋದ ಜನ್ಮದಲ್ಲಿ ಹುಟ್ಟದಂತೂ ಹುಟ್ಬಿಟ್ಟಿದ್ದೀವಿ, ಏನೋ ಒಂದು ಮಾಡೇ ಮಾಡಿರ್ತೀವಿ, ಯಾರೂ ತಪ್ಪು ಮಾಡೋದಿಲ್ಲ ಅಂತ ಯಾವ ಮನುಷ್ಯ ಕೂಡ ಇಲ್ಲ, ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಮಾಡೇ ಮಾಡಿರ್ತಾರೆ. ಇದರಿಂದ ಒಂದು ಪ್ರಾಯಶ್ಚಿತ್ತ ಆಗೋದಾದರೆ ಯಾಕೆ ನಾವು ಮಾಡಬಾರ್ದು? ಕೆಲವ್ರಿಗೆ ಕೆಲವ್ರ ಸಗಣಿ ವಾಸನೆ ಕೆಲವ್ರಿಗೆ ಇದು ಇಷ್ಟ ಆಗೋಲ್ಲ, ಬಟ್ ಅದು ಇಷ್ಟ ಆಗುತ್ತೋ ಕಷ್ಟ ಆಗುತ್ತೋ, ಅದರಿಂದ ನಮ್ಮ ಪೀಳಿಗೆಗೆ ನಮ್ಮ ಒಂದು ಇದಕ್ಕೇ ನಮ್ಗೆ ಒಳ್ಳೆಯದಾಗಬೇಕು ಅಂತ ಇದ್ದರೆ, ಒಂದು ತಲೆಮಾರೋ ತಾತ ಮುತ್ತಾತನ ತಲೆಮಾರಿಂದ ಒಂದು ಏನೋ ಒಂದು ಒಳ್ಳೆಯದಾಗುತ್ತೆ, ಅವ್ರಿಗೂ ಆಗುತ್ತೆ, ನಮಗೂ ಆಗುತ್ತೆ, ಮುಂದೆ ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಇದ್ದರೆ ಯಾಕೆ ನಾವು ಮಾಡಬಾರ್ದು ಅಂತ ನನ್ನ ಒಂದು ಇದು. ನಿಮಗೆಲ್ಲ ಏನನ್ನಿಸುತ್ತೆ? ಸಾಧ್ಯವಾದಷ್ಟು ಅವಕ್ಕೆ ಅಕ್ಕಿ ಬೆಲ್ಲ ಹಣ್ಣು ತರಕಾರಿ ಕೊಟ್ಟು ಅವ್ಕೆ ಪೂಜೆ ಮಾಡೋದಕ್ಕೆ ಮಾಡಿ, ಅಟ್ಲೀಸ್ಟು ಮಂಗಳವಾರ ಶುಕ್ರವಾರ ಆ ರೀತಿನಾದರೂ ಮಾಡಿ. ನನಗಂತೂ ಇದರಿಂದ ಬಹಳ ಹಳ್ಳೀಲಿ ಬೆಳೆದವಂತೂ ಭಾಳ ಪುಣ್ಯ ಮಾಡಿದರು, ಅವ್ರಿಗೆ ಗೋಸೇವೆ ಮಾಡಿದಂಥ ಒಂದು ಪುಣ್ಯ ಸಿಗುತ್ತೆ, ನಮಗೆ ಸಿಗಲ್ಲ. ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೇನೋ ಕೆಲವರು ಗೊತ್ತಿರೋರು ಮಾಡ್ತಾರೆ, ಗೊತ್ತಿಲ್ಲದೇ ಇರೋರು ಮಾಡ್ತಾರೆ. ಮನೆಗೊಂದು ಹಸು ಅಂತೂ ಅವ್ರು ಖಂಡಿತ ಸಾಕೆ ಸಾಕ್ತಾರೆ, ಯಾಕೆ ನಮ್ಮ ಊರುಗಳ ಕಡೆ ಎಲ್ಲ ಇದೆ, ನಾನು ನೋಡಿದ್ದೀನಿ. ನನಗಂತೂ ಈ ಕರುಗಳನ್ನು ಹೋದರೆ ಏನಾದರೂ ಅದು ರೀಸೆಂಟಾಗಿ ಹಾಕಿರುತ್ತೆ ಒಂದು ವಾರ 15 ದಿವಸ ಅಂಥ ಕರುಗಳಂತೂ ನೋಡಿದ್ರೆ ನಂಗೆ ತುಂಬಾ ಮನಸ್ಸಿಗೆ ಒಂದು ಬಹಳ ಖುಷಿ. ಈಗ ನಾವೇನೋ ಒಂದು ಮೈಲಿಗೆ ಮುಟ್ಟು ಮೈಲಿಗೆ ಏನೋ ಅಂತಿರುತ್ತೆ, ಅದೊಂದು ಮೂತ್ರ ಹಾಕಿ ಅಷ್ಟು ಪವಿತ್ರ ಆಗುತ್ತೆ ಅಂತ ಅನಿಸಿದ್ರೆ ನಿಜವಾಗ್ಲೂ ಒಂದು ಪವಾಡ ಅಂತಲೇ ಹೇಳ್ಬೋದು.
ನಾವೇನು ನಮಗೆ ಇವಾಗ ಗೊತ್ತಿರಲ್ಲ, ಏನೋ ಒಂದು ಆಮೇಲೆ ಏನೋ ಸುತ್ಕ ಬಂದ್ಬಿಡುತ್ತೆ. ಅದನ್ನು ಭಗವಂತ ಅದರಿಂದಲಾರು ಒಂದು ನಮಗೆ ಪರಿಹಾರ ಅಂತ ಒಂದು ಸೂಚಿಸಿದಾನೆ ಅನ್ನೋದೇ ನಮಗೊಂದು ದೊಡ್ಡ ಇದು. ಪ್ರತಿಯೊಂದಕ್ಕೆ ಈಗ ಒಂದು ಸಾವಿಗೆ ಹೋಗಿ ಬಂದಿರ್ತೀವಿ, ಇಲ್ಲ ಇನ್ನೇನಕ್ಕೋ ಹೋಗಿ ಬಂದಿರ್ತೀವಿ, ಆವಾಗ ಇದರಿಂದ ಮನೆಯೆಲ್ಲ ಶುಭ್ರ ಮಾಡ್ಕೊಳ್ಳೋಕ್ಕಾಗಲಿ, ಪ್ರತಿಯೊಂದಕ್ಕೂ ನಾವು ಗೋಮಾತೆನ ಮೂತ್ರ ಆಗಲಿ ಅದ್ರ ಸಗಣಿ ಆಗಲಿ, ಇವಾಗ ಬತ್ತು ಪ್ಯೂರ್ ಸಿಗಲ್ಲ ಬಿಡಿ, ನಾವು ಊರ ಕಡೆ ಎಲ್ಲ ಹೋದಾಗ ನಾವು ಅಲ್ಲಿ ಬಾಟ್ಲುಗಟ್ಟಲೆ ಗಂಜಲ ಏನಾದ್ರು ಸಿಗೋದು ತಂದುಬಿಡ್ತೀವಿ, ಆವಾಗ ಅಲ್ಲಿ ನಗ್ತಾರೆ ಅವರು, ಗಂಜಲ ಊರಿಂದ ಊರಿಂದ ನೀವು ತೊಗೊಂಡೋಗ್ತೀರಾ ಅಂತ. ಅಲ್ಲಿ ಸಿಗುತ್ತೆ, ದುಡ್ಡು ಕೊಟ್ಟರೆ ಕೊಡು ಸಿಗುತ್ತೆ, ತೊಂದರೆ ಇಲ್ಲ. ಅದು ಪ್ಯೂರ್ ಸಿಗಲ್ಲ, ನಾಟಿ ಹಸು ಅಂತ ಏನಿರುತ್ತೆ ಅದು ಸಿಗಲ್ಲ ಅಂತ ಒಂದು ನಂಬಿಕೆ. ಅದಕ್ಕೋಸ್ಕರ ನಾನು ಈ ಒಂದು ಮಾಹಿತಿನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು ಹಂಚ್ಕೊತಾ ಇದ್ದೀನಿ. ಆದರೆ ಒಂದು, ನಿಮ್ಗೆ ಯಾರು ಮದುವೆ ಆಗಿರಲ್ಲ, ಈಗ 25-30 ದಾಟದವ್ರಿಗೆ ಯಾರಿಗೂ ಆಗಿರಲ್ಲ, ಅದನ್ನು ನೀವು ದಯವಿಟ್ಟು ಗೋಮಾತೆ ಸೇವೆನ ಅದು ಪಾದಪೂಜೆ ಮಾಡಿ, ಅದರಿಂದ ಒಂದು ನಿಮ್ಗೆ ಏನು ಇಂಪ್ರೂವ್ಮೆಂಟ್ ಸಿಗುತ್ತೆ ಅಂತ ನೋಡಿ. ನನಗೂ ಕೆಲವರು ಹೇಳಿದರು ಮಾಡಿ, ಏನೋ ಒಂದು ದೋಷ, ಏನೋ ಏನೋ ಒಂದು ಇರುತ್ತೆ ಮನೆಗಳಲ್ಲಿ, ಯಾರಿಗೂ ಕಷ್ಟ ಇರಲ್ಲ, ಕಷ್ಟ ಇಲ್ಲದಿರೋ ಮನೆ ಯಾವುದಿದೆ. ಸೊ ಇದರಿಂದ ನಿಮಗೂ ಏನೋ ಒಂದು ಉಪಯೋಗ ಆಗುತ್ತೆ ಅಂತ ನನ್ನ ಒಂದು ಇದು. ದಯವಿಟ್ಟು ನಿಮಗೆ ಸಾಧ್ಯವಾದರೆ ಹಸುಗಳ ಸೇವೆ ಮಾಡಿ, ಹಳ್ಳಿ ಕಡೆ ಹೋದಾಗಾದರೂ ಮಾಡಿ. ಸಿಟಿನಲ್ಲಿ ಗೊತ್ತಾಗುತ್ತೆ ನಿಮಗೆ ನಾಟಿ ಹಸು ಯಾವುದು ಇದೆಯಾ, ಪ್ಯೂರ್ ಇದೆ ಯಾವುದು ಅಂತ. ಅದನ್ನು ನೋಡಿ ನೀವು ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಇಷ್ಟು ಹೇಳಿ ನನ್ನ ಈ ಒಂದು ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಇದರಿಂದ ತುಂಬ ಜನ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಒಂದು ಚಾನಲ್ನ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಳ್ಳಿ. ಈಗ ನಂದು 600 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ, ಅದೇ ಒಂದು ದೊಡ್ಡ ಪವಾಡ ನಮಗೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. No.